ಆ ವಿಷಯ ನನಗೆ ಬಿಡು. ನಿನ್ನ ಹಠ ಬಿಟ್ಟು ನನ್ನ ಜೊತೆ ಬಾ. ನಾಳೆನೇ ಧರ್ಮಸ್ಥಳ ಕರ್ಕೊಂಡು ಹೋಗಿ ನಿನ್ನ ಕುತ್ತಿಗೆ ತಾಳಿ ಕಟ್ತೀನಿ. ಆಮೇಲೆ ನೇರವಾಗಿ ನಿಮ್ಮ ಮನೆಗೆ ಹೋಗೋಣ. ಒಪ್ಪಿಕೊಂಡು ಆಶೀರ್ವಾದ ಮಾಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಮನೆಗೆ ಬರೋಣ, ಸಂತೋಷವಾಗಿ ಸಂಸಾರ ಮಾಡೋಣ. ಆಮೇಲೆ ಒಂದು ಮಗುವಾಯಿತು ಅಂತ ಅಂದ್ರೆ ಅವರೇ ಸಮಾಧಾನ ಮಾಡ್ಕೊಂಡು ಒಪ್ಕೋತಾರೆ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾವು. ನೀನೇನಂತೀಯ? ಇಲ್ಲ ದಿನ, ಇಂಥ ನಿರ್ಧಾರ ಮಾಡೋ ಹಾಗಿದ್ದಿದ್ರೆ ಯಾವತ್ತೂ ಮಾಡ್ತಿದ್ದೆ. ನನ್ನ ಮದ್ವೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ಪಡೆದು ಆಶೀರ್ವಾದ ಪಡ್ಕೊಂಡು ಆಗ್ಬೇಕು ಅಂತಿರೋದು. ಯಾವ ಕಾರಣಕ್ಕೂ ಎಂಥ ಸಂದರ್ಭ ಬಂದ್ರೂ ನಾನು ಅದನ್ನ ಬದಲಾಯಿಸಕ್ಕೆ ತಯಾರಿಲ್ಲ. ಅದಕ್ಕೆ ಕೂಡ ಸಮಯ ನೋಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅವರಿಂದ ಮದ್ವೆಗೆ ಒಪ್ಪಿಗೆ ಪಡ್ಕೊಂಡು ನಾವು ಮದ್ವೆ ಆಗೋಣ. ಆ ನಂಬಿಕೆ ನನಗೂ ಇದೆ ದಿನ. ದಯವಿಟ್ಟು ಕತ್ತು ಮದ್ವೆ ಆಗೋದ್ರ ಬಗ್ಗೆ ಮಾತಾಡಬೇಡಿ. ಓಕೆ ಪ್ರಿಯ, ಆದರೆ ಒಂದು ವಿಷಯ ಹೇಳ್ತೀನಿ. ನಮ್ಮ ಮನೆಯವರು ಈ ಮದ್ವೆಗೆ ಒಪ್ಕೋತಾ ಇಲ್ಲ. ನಮ್ಮ ತಾಯಿ ಸೂಸೈಡ್ ಮಾಡ್ಕೋತೀನಿ ಅಂತ ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೆಯವ್ರು ನೋಡಿರೋ ಹುಡುಗನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಏನಾದರೂ ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ? ಅಯ್ಯಯ್ಯೋ, ಆ ರೀತಿ ಏನೂ ಆಗೋದಿಲ್ಲ ದಿನ. ನೀವು ಯಾಕೆ ಭಯ ಪಡ್ತಿದ್ದೀರಾ? ಹಾಗೇನಾದರೂ ಆಯ್ತು ಅಂದ್ರೆ ಈ ದಿನನ ಜೀವಂತವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ದಿನ ಏನ್ ದಿನ ಇದು? ಸತ್ಯವಾಗ್ಲೂ ಆ ರೀತಿ ಎಲ್ಲ ನಡೆಯೋದಿಲ್ಲ. ನನ್ ಜೀವ ಹೋದ್ರೂ ಕೂಡ ನಾನು ಅದಕ್ಕೆಲ್ಲ ಒಪ್ಪೋದಿಲ್ಲ. ಸರಿ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸರಿ ಬಾ, ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ. ಬೇಡ ದಿನ, ನೀವೇ ತಾನೇ ಹೇಳಿದ್ದು ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು ಅಂತ. ನಾನೇ ಹೋಗ್ತೀನಿ. ಬಾಯ್ ದಿನ. ಬಾಯ್. ನನ್ನಿಂದ ನೀನೇ ಕಾಪಾಡಬೇಕು. ಲೋ ಮಂಜ, ಆ ಗಣೇಶ ಹೇಳ್ದಂಗೆ ಅಲ್ಲೇ ಕಾಯ್ತಾ ಇರ್ತಾನ? ಅವ್ನ್ ಒಂದ್ಸಲ ಮಾತ್ ಕೊಟ್ಮೇಲೆ ತಪ್ಪಲ್ಲ, ಅವ್ನ ಅಲ್ಲೇ ಇರ್ತಾನ್ ಬಾ. ನಮಸ್ಕಾರ. ಫೋನ್ ಮಾಡಿದ್ದೆ ಯಾವಾಗ, ಬರ್ತಾ ಇರೋದ್ ಯಾವಾಗ, ಎಷ್ಟೋ ತನಕನೆ ನಾ ವೇಟ್ ಮಾಡೋದಿಲ್ಲ. ಅಣ್ಣ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಲ್ಲ, ಟೈಮ್ ನೋಡ್ಕೊಂಡ್ ಬರ್ಬೇಕಲ್ವಾ? ನನ್ನ ಹತ್ರ ಬಂದಿದೀಯ ಅಂದ್ಮೇಲೆ ಮುಗಿದೋಯ್ತು, ನೀನ್ ಎಲ್ಲೋ ಇರ್ತೀಯ. ಸರಿ ಅಣ್ಣ ಕಾಯ್ತಾವ್ರೆ, ಬಾ ಒಳಗಡೆ ಹೋಗೋಣ. ನಾವ್ ಹೆಣ್ಣು ನೋಡಕ ಹೋಗ್ತಾ ಇದೀವಲ್ಲಿ. ಅಲ್ಲಯ್ಯ, ನೀವ್ ಮೂರು ಜನ ಬಂದ ಅಲ್ಲಿ ಏನ್ರಿ ಮಾಡ್ತೀರಾ? ಇವ್ರಿಬ್ರು ಇಲ್ಲೇ ಇರ್ಲಿ, ನೀನ್ ಒಬ್ಬ ಬಾ ಸಾಕು. ಅಣ್ಣ, ಇವರಿಬ್ರು ನನ್ನ ಬೆಸ್ಟ್ ಫ್ರೆಂಡ್ ಅಣ್ಣ, ಇವರಿಬ್ರು ಇಲ್ದೆ ನಾನು ಯಾವ ಕೆಲಸ ಮಾಡೋದಿಲ್ಲ. ನಿನ್ ಫ್ರೆಂಡ್ಶಿಪ್ ಅದು ಇದನ್ನೆಲ್ಲ ಆಚೆಲ್ ಇಟ್ಕೋ, ಒಳಗೆಲ್ಲ ಬೇಡ, ಅಣ್ಣ ಬೇಜಾರ್ ಮಾಡ್ಕೋತಾರೆ. ನೀನ್ ಏನು ಬೇಜಾರ್ ಮಾಡ್ಕೋಬೇಡ, ನೀನ್ ಹೋಗಿ ಕೆಲಸ ಸಕ್ಸಸ್ ಮಾಡ್ಕೊಂಬ, ನಾವಿಲ್ಲ ವೇಟ್ ಮಾಡ್ತಾ ಇರ್ತೀವಿ. ಅಣ್ಣ, ಈ ಮರಿ ಟೈಗರ್ನಾದ್ರೂ ಜೊತೆ ಕರ್ಕೊಂಬರ್ಲ ಅಣ್ಣ. ಆಯ್ತು ಕರ್ಕೊಂಬ. ನೀನ್ ಇಲ್ಲೇ ಇರು. ಅಣ್ಣ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಬಲಗಾಲ್ ಮುಂದಿಟ್ಟು ಹೋಗೋಣವಾ? ಏಯ್, ಇಲ್ಲಿ ಎಡಗಾಲ್ ಇಟ್ರು ಒಂದೇ, ಬಲಗಾಲ್ ಇಟ್ರು ಒಂದೇ, ಸುಮ್ನೆ ಬಂದ್ರಯ್ಯ. ಸರಿ ಸರಿ ನಡಿಯೋ ಬೇಗ.
ಏನೋ ಸ್ಕ್ರಾಪ್ ಇರೋ ಜಾಗ ಕರ್ಕೊಂಡ್ ಬರ್ತಾ ಇದ್ದಾನೆ. ಬಾರೋ ಬನ್ನಿ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಗಣೇಶ್ ಪಾರ್ಟಿ ಇವರೇನಾ? ಇವರೇ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಇರ್ಲಿ, ಬಡ್ಡಿ ಸರಿಯಾಗಿ ಕಟ್ಟಬೇಕು. ಅಯ್ಯೋ ಕರೆಕ್ಟ್ ಟೈಮಿಗೆ ಕಟ್ಬಿಡ್ತೀವಿ ಅಣ್ಣ. ಗಣೇಶ ಅಣ್ಣ, ನಮ್ ಕಂಡೀಷನ್ ಗೆಲ್ಲ ಓಕೆನಾ? ಎಲ್ಲಾನು ಓಕೆ ಮಾಡಿಸಿದೀನಿ ಅಣ್ಣ. ಸರಿ ಸರಿ, ಈ ಪತ್ರದಲ್ಲಿ ಒಂದ್ ಸೈನ್ ಮಾಡಕ್ ಹೇಳ. ಕೊಡಿ ಅಣ್ಣ. ಅಣ್ಣ ಪೆನ್ನು ತಗೋ ತಗೋ. ಸೈನ್ ಮಾಡಯ್ಯ. ಮಾಡು. ತಗೊಳ್ಳಿ ಅಣ್ಣ. ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರುವಾಗ. ಆಯ್ತಣ್ಣ. ದುಡ್ಡು ಕೊಡಲೇ ಒಂದ್ ಲಕ್ಷ ಇದೆ. ನಿಮ್ ಬಗ್ಗೆ ಏನು ವಿವರ ಗೊತ್ತಿಲ್ದೇನೆ ದುಡ್ಡು ಕೊಡ್ತಿದ್ದೀನಿ ಅಂದ್ರೆ ಏನರ್ಥ? ಕೊಟ್ಟಿರೋ ಸಾಲನ ಹೇಗ್ ವಸೂಲಿ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ಗೊತ್ತಾಯ್ತಾ? ನಮ್ಮನ್ ಯಾಮಾರ್ಸಕ್ಕೆ ಕನ್ಸಲು ಅನ್ಕೋಬೇಡಿ. ನಾನು ಏಮಾರ್ಸೋದಿಲ್ಲ ಅಣ್ಣ. ಪ್ರತಿ ತಿಂಗಳು 5ನೇ ತಾರೀಕು ಬಡ್ಡಿ ಸರಿಯಾಗಿ ಕಟ್ಟಬೇಕು, ಇಲ್ಲ ಅಂದ್ರೆ 6ನೇ ತಾರೀಕು ನಮ್ಮ ಹುಡುಗರು ನಿಮ್ಮನೆ ಬಾಗ್ಲಲ್ಲಿ ಇರ್ತಾರೆ, ದೊಡ್ಡ ವಸೂಲಿ ಮಾಡ್ತಾರೆ. ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಬಾಳ ವಸ್ತುನ ಎತ್ತಾಕೊಂಡ್ ಬರ್ತಾರೆ. ಇಲ್ಲಣ್ಣ, ಕರೆಕ್ಟ್ 5ನೇ ತಾರೀಕಿಗೆ ತಂದು ಕಟ್ಬಿಡ್ತೀನಿ ಅಣ್ಣ. ಸರಿ ಹೊರಡೆ. ಬರ್ತೀನಣ್ಣ. ಬರ್ಲ ನಡಿಯೋ. ಎಲ್ಲೋ ಶಿವು. ಇಲ್ಲಿದಾನ? ಏನು ಬರೀ ಕೈಲಿ ಹೋಗಿ ದುಡ್ಡು ತಗೊಂಡ್ ಬಂದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ನಿಮ್ಗೆ ನನ್ನ ಕೆಪಾಸಿಟಿ ಏನು ಅಂತ? ನನ್ನ ಮೇಲೆ ನಂಬಿಕೆ ಬಂತಾ ನಿಮ್ಗೆ? ಅಣ್ಣ, ನೀನು ಅವತ್ತೇ ಹೇಳಿದ್ದಲ್ಲಣ್ಣ ನಾನೊಂಥರ ಏಣಿ ಇದ್ದಂಗೆ ಅಂತ. ನೀನು ಸಾಧಾರಣ ಏಣಿ ಅಲ್ಲ, ಡಬ್ಲಿಂಗ್ ಏಣಿ ಅಣ್ಣ. ನಾವ್ ಏಣಿ ಹತ್ತಿ ಎಷ್ಟೇ ಎತ್ತರಕ್ಕೆ ಹೋದ್ರು ನಿನ್ನನ್ ಮರೆಯೋದಿಲ್ಲ ಅಣ್ಣ, ಅಲ್ವೇನ್ರ? ಇರ್ಲಿ ಇರ್ಲಿ. ಈಗ ಮುಂದೆ ಮುಂದೆ ಏನು? ಬಾರ್ಗೋಗಿ ಸಂತೋಷನ ಶೇರ್ ಮಾಡ್ಕೊಳ್ಳೋದು. ಮೊದಲು ಲೈಫ್ ಅಲ್ಲಿ ಮುಂದ್ ಬರ್ಬೇಕಣ್ಣ, ಆಮೇಲೆ ಕುಡಿಯೋದು ಇದ್ದಿದ್ದೆ, ಅಲ್ವೇನ ಮಂಜ? ಕರೆಕ್ಟ್. ಮೊದ್ಲಿ ದುಡ್ಡನ್ನ ಡಬಲಿಂಗ್ ಮಾಡೋಣ, ಆಮೇಲೆ ಡಬಲ್ ಸಂತೋಷ ಪಡೋಣ. ಏಯ್ ಆಟ ಕರಿಯ. ಒಬ್ಬ ಲಕ್ಷಾಧಿಪತಿನ ಆಟೋದಲ್ಲಿ ಕೂರ್ಸಿ ಅವಮಾನ ಮಾಡಬೇಡ. ಕಾಲ್ ಟ್ಯಾಕ್ಸಿ ಕರೀರೋ. ಟ್ಯಾಕ್ಸಿ? ಕಾಲ್ ಟ್ಯಾಕ್ಸಿ. ಕಾಯಿ ನುಗ್ಗೆ ತಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ ಹಾಸಿಗೆ. ಬೇಡ ಬೇಡ ಕೃಷ್ಣ ಕಥೆ ಬೇಡ ಬೇಡ, ಕೃಷ್ಣ ಕಥೆ ಬೇಡ ಬೇಡ ಅನ್ನ ಬೇಡ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಯಾಕೆ ಕುಕ್ಕಿ ನೋಡುತ್ತಿ, ಯಾಕೆ ಮ್ಯಾಲೆ ಬೀಳುತ್ತಿ? ಬುರುಡೆ ಕೆಟ್ಟರೆ ಕೆಲಸ ಕೆಡುತ್ತದೆ. ಯಾಕೋ
ಎದ್ದೇಳು ವಾಸು, ಬೆಡ್ಶೀಟ್ ನಾವು ಒದ್ರೆ ಹಾಸ್ತೀನಿ. ಸಂಜೆ ತಾನೆ ಒದ್ರೆ ಹಾಸ್ದಲ್ಲ. ಬ್ರಹ್ಮಚಾರಿ ವಿದುರನ ಮಂಚದಲ್ಲಿ ಕೊನೆ ಬರಕು ರಾಮಚಂದ್ರನ ಉಪದೇಶ ಮಾಡಬೇಡವು, ರಾತ್ರಿಯಲ್ಲಿ ಉಪವಾಸ ಕೊಡಬೇಡವು. ತಾಯಿ ತಾಯಿ ನುಗ್ಗೆ ತಾಯಿ ಮಹಿಮೆಗೆ ಅದ್ರಿಗೂಳಲಿದ್ದೆ ಇಲ್ಲ ಕಣ್ಣಿಗೆ. ಮಾತ್ರೆ ತಗೊಂಡೆ ವಾಸು, ಒಂದ್ ನಿಮಿಷ ನಾನೇ ಕೊಡ್ತೀನಿ. ತಗೋ ವಾಸು. ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ವಿಭೂತಿ ಕೊಟ್ನಲ್ಲ, ಯಾಕೆ ಇಟ್ಕೊಳ್ಳಿಲ್ಲ? ಸಾರಿ, ಮರ್ತ್ಬಿಟ್ಟೆ. ನಾನು ಇಡ್ತೀನಿ. ಎಸಿ ಜಾಸ್ತಿ ಮಾಡ್ಲ? ಬೇಡ. ಸರಿ, ಹಾಲ್ ಕೊಡಿ. ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ್ಣಿಲ್ಲ ಕಣ್ಣಿಗೆ. ಮಾತ್ರ ತಿಂದ ಹಾಕೋಕ್ ನೋಡೋದು. ಎಲ್ಲ ಸಮಸ್ಯೆ ಮುಗ್ದಿದೆಯಲ್ಲ, ಕೆಳಗಡೆ ಮಲ್ಗೋದ್ ಬೇಡ, ಬೆಡ್ ಮೇಲೆ ಬಂದ್ ಮಲ್ಕೋ ಅಂತ ಹೇಳ್ಬೋದಲ್ಲ. ಕೊಬ್ಬು ಗಂಡ್ಸು ಅನ್ನೋ ಕೊಬ್ಬು. ಸಮಸ್ಯೆ ಎಲ್ಲ ಮುಗೀತಲ್ಲ, ಬೆಡ್ ಮೇಲೆ ಬಂದ್ ಮಲಗ್ಬೋದು ತಾನೆ. ಈಗಲೇ ಯಾಕೆ ಒಬ್ಳೆ ಮಲಗ್ಬೇಕು? ನಾನೇ ಹೇಳಲಿ ಅಂತ ಕಾಯ್ತಿರ್ಬೇಕು. ಕೊಬ್ಬು, ಹೆಣ್ಣು ಅನ್ನೋ ಕೊಬ್ಬು, ಹಠ. ಗುಡ್ ನೈಟ್ ವಾಸು. ಗುಡ್ ನೈಟ್. ಯಾಕೆ ನಾಟಕ? ನಿನ್ ಮೇಲೆ ಕೋಪ ಹೊರಟೋಗಿದೆ ಅಂತ ಮನ್ಸ್ ಬಿಚ್ಚು ಒಂದೇ ಒಂದ್ ಮಾತು ಹೇಳಿದ್ರೆ ನಿನ್ ಗೌರವ ಏನ್ ಕಮ್ಮಿ ಆಗಲ್ಲ. ನಿನ್ ಗೌರವ ಕಡಿಮೆ ಆಗ್ಬಿಡುತ್ತಾ? ನನಗೀಗ ಯಾವ ಕೋಪನೂ ಇಲ್ಲ ಅಂತ ನಿನ್ ಗೊತ್ತಾಯ್ತಲ್ಲ, ನೀನ್ ಹೇಳ್ಬೋದು ತಾನೆ. ಇನ್ನು ಎಷ್ಟು ದಿನ ಅಂತ ಹೀಗೆ ದೂರ ಇರೋದು ಹೇಳು.